ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿನ ಗ್ರಂಥಾಲಯದ ಆವರಣದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳ ವತಿಯಿಂದ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಅವರ ಪರ ಪ್ರಚಾರ ಮಾಡಲು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಹ್ಯಾರಿಸ್ ಜಫ್ರುಲ್ಲಾ ಖಾನ್ ಹಾಗೂ ಎರಡೂ ಮೈತ್ರಿ ಪಕ್ಷದ ಹಾಲಿ ಮಾಜಿ ಶಾಸಕರುಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಸ್ಟಾರ್ ಪ್ರಚಾರಕ್ಕೆ ಎಂದೇ ಪ್ರಖ್ಯಾತರಾದ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡುತ್ತಾ, ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವುದು ನಮ್ಮೆಲ್ಲರ ಅದೃಷ್ಟ. ನಾನು ಈ ದಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣ ಮೊದಲು ನನ್ನ ಅಲ್ಲನ ಆಶೀರ್ವಾದ, ಹಾಗೆಯೇ ಎಚ್ ಡಿ ದೇವೇಗೌಡ ಸಾಹೇಬರಿಂದ. ಹಾಗಾಗಿ ಕ್ರಮ ಸಂಖ್ಯೆ ಒಂದಕ್ಕೆ ನಮ್ಮ ಮತವನ್ನು ಹಾಕುವ ಮುಖಾಂತರ ದೇವೇಗೌಡರನ್ನ ಗೆಲ್ಲಿಸಬೇಕು ಎಂದು ಕರೆ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ ಗೆಲ್ಲದ ತೀನ್ ಬಾರ್ ಲೋಕಸಭಾ ಎಂಪಿ ಇದೆ, ಎಂಪಿ ಹೋಗುತ್ತೆ, ಬಿಜೆಪಿ ಜಾಗವಹಿ ಜೈಸಾ ಪರಮೇಶ್ವರ್ ಸಾಹ್ ಬದ್ರೆ ಬಿಜೆಪಿ ಕರ್ರಿ ಕರ್ರಿ ಮಾನು ಮುಸಲ್ಮಾನ್ ಓಟಿ ಜೇತ ಮುಸಲ್ಮಾನ್ ಓಟರ್ಗಾಡಲ್ಲಿಗೆ ನೇರ ಧರ್ಮಿ ಪೀಠದಲ್ಲಿಗೆ ಉಸ್ಕಾ ಮತ್ತ ಅದರ ಓಟ್ ಡಾಲಿಗೆ ಫೈದಾಕಿಸೋ ಬಿಜೆಪಿ ಹೋದ ಬಿಜೆಪಿ ಸಾಧಿಸು ಬಿಜೆಪಿಗೆ ಏನ್ ಸಾಧಿಸಲಿ ಅವ್ರ ಹಾಲಿ ಕೇಂದ್ರ ಈಶ್ವರಪ್ಪ ಹಾಲಿ ಕೇಂದ್ರ ಸಭಾ ಕೊಪ್ಪಳ ಮುಗೇ ಥೆ ಹಮೇ ಅಕ್ಬರ್ ಹಸನ್ ಸಾಹ್ ಹಮಾರೇ ಡೆಪ್ಟಿ ಸಿಎಂ ಸಾಹ್ ಬ್ಯಾನ್ ಬೇಟಿ ಮೈ ಭೀ ಯಹಾಂ ಚೂ ಹಮಾರೇ ಬಹುತ್ ಸೇ ಪಾರ್ಟಿ ಕೇ ಲೀಡರ್ ಆಯಿ ಕಭೀ ಭೀ ಅಕ್ಬರ್ ಹಸನ್ ಸಾಹ್ ಹಮಾರಾ ಕೊಪ್ಪಳ ಸೇ ಸೀಟ್ ಪರ್ ಲಾಗೋ ಕಭೀ ಪೂಜೆ ಯಾವ ನಾ ಕೇ ಲೀಡರ್ ಸರ್ ಅಕ್ಬರ್ ಹಸನ್ ಸಾಹ್ ಅವರು ಯೂರ್ ಆಯಿ ಬುಕ್ ಕ್ರಿಯೇಟ್ ಮಾಡ್ತಿದ್ದಾರೆ ಕೊಪ್ಪಳ ಹೋಗಿದ್ದಾರೆ ನಾಯಕರು ಅಲ್ಲಿ ಮಾಧ್ಯಮದವ್ರು ಕೇಳಿದ್ದಾರೆ ಸರ್ ಅಕ್ಬರ್ ಹಸನ್ ಸಾಹ್ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಗೊತ್ತಪ್ಪ ಕಾಂಗ್ರೆಸ್ಸಲ್ಲಿ ಬರೀ ಯೂಸ್ ಮಾಡ್ಕೊಂಡಿದ್ದಾರೆ ಮತ ತಗೊಂಡಿದ್ದಾರೆ ಅವ್ರ ಟಿಕೆಟ್ ಕೂಡ ನನಗೆ ಗೊತ್ತಿದೆ ಅಂತ ಪಾಪ ಮಾಧ್ಯಮ ಒಂದು ಹೆಚ್ಚೆ ಮುಂದೆ ಹೋಗಿ ಇನ್ನೊಂದು ಕೇಳಿದ್ದಾರೆ ಆಯ್ತು ಸರ್ ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ನೀವಾದ್ರೂ ಕೊಟ್ಟಿಲ್ಲ ಬಿಜೆಪಿ ಅವರು ಅಂತ ಹೇಳಿದ್ದಾರೆ ಏನಂತ ಕೇಳಿ ಈಶ್ವರಪ್ಪ ಅವರು ಇಲ್ಲ ನಮಗೆ ಅಖಂಡ